ಜೆಜೆ ನಗರದಲ್ಲಿ ನಡೆದಂತಹ ಚಂದ್ರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜವೈರ್ ಅಹಮದ್ ಮಾತನಾಡಿದ್ದಾರೆ. ಚಂದ್ರುವನ್ನ ಬೇಕು ಅಂತ ಕೊಂದಿಲ್ಲ ಅನ್ನುವಂತ ಹೇಳಿಕೆಯನ್ನ ಶಾಸಕ ಜಮೀರ್ ಅಹಮದ್ ಖಾನ್ ನೀಡಿದ್ದಾರೆ. ಚಂದ್ರು ಕೊಲೆ ಬಗ್ಗೆ ಶಾಸಕ ಜಮೀರ್ ಅಹಮದ್ ಖಾನ್ ವಿಶ್ಲೇಷಣೆ ಮಾಡಿದ್ದಾರೆ. ಚಾಕುವಿನಿಂದ ಚುಚ್ಚಿದಾಗ ನರಕಟ್ಟಾಗಿ ಚಂದ್ರು ಸತ್ತಿದ್ದಾನೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಚಾಮರಾಜಪೇಟೆಯಲ್ಲಿ ಶಾಸಕ ಜಮೀರ್ ಅಹಮದ್ ಖಾನ್ ಚಂದ್ರು ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಿರುವಂತ ಹೇಳಿಕೆ ಇದು. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಚಂದ್ರು ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಚಂದ್ರು ಕೊಲೆ ಬಗ್ಗೆ ಶಾಸಕ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಬೇಕು ಅಂತ ಕೊಂದಿದ್ದಲ್ಲ, ಕೊಲೆ ಮಾಡುವಂತ ಉದ್ದೇಶ ಇರಲಿಲ್ಲ ಕೊಲೆ ಮಾಡಿದವರಿಗೆ ಅನ್ನುವಂತ ಹೇಳಿಕೆಯನ್ನ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತದ್ದು ಸದ್ಯ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಅವನು ಕೊಲೆ ಮಾಡಬೇಕು ಹಿನ್ನೆಲೆಯಲ್ಲಿಲ್ಲ, ಅದು ಮಾಡಿದ್ರೆ ತಪ್ಪು ಡೂರು. ಅವ್ನು ಶಿಕ್ಷೆ ಆಗಬೇಕು, ಅರೆಸ್ಟ್ ಮಾಡಿದಾನೆ, ಅವ್ನು ಶಿಕ್ಷೆ ಆಗ್ಲೇಬೇಕು ಅಂತವ್ರು ನಾವು ಕಂಟ್ರೋಲ್ ಮಾಡಬೇಕು. ಅವನೇನು ಮಾಡಿದ್ರೆ ತೊಡೆಗೆ ಚಾಚು ಚುಚ್ಚಿಬಿಟ್ಟವನು, ಆ ತೊಡೆ ಚಾಕು ಚುಚ್ಚಿದ ಹಿನ್ನೆಲೆಯಲ್ಲಿ ಏನಾಗಿದೆ, ಅದು ಬ್ಲಡ್ಡಿಂಗ್ ನಿಂತ್ಕೊಂಡಿಲ್ಲ, ಆ ಬ್ಲಡ್ಡಿಂಗ್ ನಿಂತ್ಕೊಂಡಿಲ್ಲ ಏನಾಗಿದೆ, ಕಂಟಿನ್ಯೂ ಬ್ಲಡ್ ಹೋಗಿ ಯಾವುದೋ ನರ ಕಟ್ ಆಗ್ಬಿಟ್ಟಿದೆ. ಅವನು ನೀನ ಸಾಯ್ತಾ ಇರಲಿಲ್ಲ, ಅವನು ನರ ಕಟ್ ಆಗಿದ ಹಿನ್ನೆಲೆಯಲ್ಲಿ ಅವನು ಬ್ಲಡ್ಡಿಂಗ್ ನಿಂತಿಲ್ಲ. ಹಂಗಾಗಿ ಏನ್ ಮಾಡಿದಾನೆ, ಅವ್ನ ವಿಕ್ಟೋರಿಯಾ ಹಾಸ್ಪಿಟಲ್ ತಗೊಂಡೋಗಿದ್ದಾರೆ, ಸತ್ತಿದ್ದಾರೆ. ಇವ್ರು ಬಿಜೆಪಿ ಅವರು ಆ ಶವ ದಿನ ಯಾರು ಬಂದಿಲ್ಲ, ನಾನು ಬಿಟ್ಟು ಪೋಸ್ಟ್ಮಾರ್ಟಮ್ ಮಾಡಿಸಿ ಆ ಹುಡುಗನ್ನ ಮನೆ ಕರ್ಕೊಂಡೋಗಿ ಅವ್ರ ಅಜ್ಜಿಗೆ ಸಮಾಧಾನ ಮಾಡಿ ಅವ್ರ ಮನೆಯವ್ರಿಗೆ ಸಮಾಧಾನ ಮಾಡಿ ಅಲ್ಲೇ ಇಟ್ಕೊಂಡು ಅವ್ರು ಏನೇನು ಅವ್ರ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವ ಥರ ಕಾರ್ಯ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಎಲ್ಲ ನಾವು ಮಾಡಿದ್ವಿ. ಅದಾಗಿ ಅವ್ನ ಮಣ್ಣಾದ್ಮೇಲೆ 2 ದಿನ ಆದಮೇಲೆ ಬಂದು ಬಿ ಜೆ ಪಿ ಅವರು ರಾಜಕೀಯ ಮಾಡ್ತಾರ ಅಂದರೆ ನಿಮ್ಗೆ ಕೇಳಕ್ಕೆ ಬಯಸಿ ಸರಿನ ಅಂತ. 2 ದಿನ ಆದಮೇಲೆ ಅವತ್ತು ಬಂದಿಲ್ಲ ಅವರು. 2 ದಿನ ಆದಮೇಲೆ ಸಿ ಟಿ ರವಿ ಅವ್ರು ಬರ್ತಾರೆ, ರವಿಕುಮಾರ್ ಅವ್ರು ಬರ್ತಾರೆ, ಪಿ ಸಿ ಮೋಹನ್ ಅವ್ರು ಬರ್ತಾರೆ. ಬಂದು ಆ ಶವ ಎತ್ತ ಆಗೋದ್ಮೇಲೆ ಶವ ಇರೋ ಯಾರು ಬಂದಿಲ್ಲ. ಬೇರೆ ದಿನ ಬಂದು ರಾಜಕೀಯ ಮಾಡಿ ಆಮೇಲೆ ನಿನ್ನೆ ಏನು ಮಾಡ್ತಾರೆ, ಕಮಿಷನರ್ಗೇನೆ ಅವರು ಸಬೀಶ್ವರ್ ಅವ್ರು ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ನೀವುಗಳು ಒಂಚೂರು ಅರ್ಥ ಮಾಡ್ಕೊಬೇಕಾಗ್ತದೆ. ಸರ್ಕಾರ ಯಾರಿದ್ರು ಸ್ವಾಮೀಜಿಗಳೇ, ಸರ್ಕಾರ ಯಾರಿದಿರೋದು? ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಾ, ಬೇರೆ ಸರ್ಕಾರ ಇದೆಯಾ, ಇವ್ರದ್ದೇ ಸರ್ಕಾರ? ಕಮಿಷನರ್ ಯಾರಿರೋದು? ಅವರೇ. ಈಗ ತನಿಖೆ ಮಾಡೋರು ಯಾರು? ಪೊಲೀಸವ್ರ ತನಕ ತನಿಖೆ ಮಾಡೋರು. ಈಗ ನಾವು ತನಿಖೆ ಮಾಡೋಕ್ಕಾಗ್ತದಾ? ಬಿಜೆಪಿ ಕಾಂಗ್ರೆಸ್ ಪಕ್ಷ ತನಿಖೆ ಮಾಡೋಕ್ಕಾಗ್ತದಾ? ಬಿಜೆಪಿ ಅವ್ರು ತನಿಖೆ ಮಾಡೋಕ್ಕಾಗ್ತದಾ? RSS ಅವ್ರು ತನಿಖೆ ಮಾಡೋಕ್ಕಾಗ್ತದಾ? ತನಿಖೆ ಮಾಡ್ತಾರೋ ಪೊಲೀಸವರು? ಕಮಿಷನರ್ ಅವರು ಟ್ವೀಟ್ ಮಾಡಿದ್ದಾರೆ, ಇಲ್ಲ ಈ ಇನ್ಸಿಡೆಂಟ್ ಘಟನೆ ಆಗಿರೋದು ಆಕ್ಸಿಡೆಂಟ್ ಮರ್ಡರ್ ಆಗಿರೋದು ಇದು ಈ ಕಾರಣಕ್ಕೆ ಅಂತ ಹೇಳಿದ್ದಾರೆ. ಇವ್ರು ನಿನ್ನೆ ಅವ್ರನ್ನ ಸೇಮಸ್ಗೆ ಪಾಪ 5 ಲಕ್ಷ ರೂಪಾಯಿ ಕೊಟ್ಟು ನೀನೊಂದು ಹೇಳಿಕೆ ಕೊಡು, ಈ ಥರ ನಾನು ಹೋಗಿದ್ದೆ ಕೂದಲಿಗೆ ಇವ್ನ ಚಂದ್ರು ಜೊತೆ ಅಲ್ಲ ಅವ್ನು ಉರ್ದು ಮಾತಾಡೋಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ನ ಕೊಲೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಟ್ವಿಸ್ಟ್ ಮಾಡ್ತಾರಲ್ಲ, ಇದು ದೇವ್ರು ಒಳ್ಳೇದು ಮಾಡ್ತಾನ? ಯಾವ ಏನು ಉದ್ದೇಶ ಅವರು? ಬರೀ ರಾಜಕೀಯ ಲಾಭಕ್ಕೋಸ FIR ಕಾಪಿ FIR ಆಗಿದೆ. 5ನೇ ತಾರೀಕು FIR ಅಲ್ಲಿ ಬೆಳಗ್ಗೆ 6:15ಕ್ಕೆ ಅವನೇ ಸೆಮೆನ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಾನು ಹೇಳಿದ್ದೀನಿ, ನಾನು ಟಿವಿದಲ್ಲಿ ಹೇಳಿದ್ದೀನಿ, ಎಲ್ಲ ನೋಡಿರ್ಬೋದು ನೀವು. ಅಂದ್ರೆ ನಾನು ಏನು ಹೇಳೋದು ನಿಮಗೆ ಅಂದರೆ, ನಾವೆಲ್ಲ ದಯಮಾಡಿ ಅವ್ರಿಗೆ ಮಾತು ಕೇಳಬೇಡಿ. ಈಗ ಹೊಸ ಶುರು ಮಾಡಿದ್ದಾರೆ, ಮುಸಲ್ಮಾನ್ ಮನೆ ಮುಸಲ್ಮಾನ್ ಅಂಗಡಿ ಒಳಗೆ ನೀವು ಹೋಗ್ಬೇಡಿ, ಮುಸಲ್ಮಾನ್ಗಳಿಂದ ಪರ್ಚೇಸ್ ಮಾಡಬೇಡಿ, ಅವ್ರದ್ದು ಇದು ಅಂತ ಏನೇನೋ ಮಾಡಿಕೊಟ್ಟವ್ರೆ, ದಯಮಾಡಿ ನಿಮ್ಮಲ್ಲಿ ನಾವು ಕೇಳೋದು. ನಾವೆಲ್ಲ ಭಾರತೀಯರು, ನಮ್ಮ ದೇಶ ಆಯಿತು. ನಾವೆಲ್ಲ ಒಟ್ಟಾಗಿ ಅನ್ನ ಮಾಡ್ತಾ ಇದ್ದೀವಿ. ಇವರು ಯಾವ ಹಿಂದೂ ಬೇಕಾಗಿಲ್ಲ, ಬಿಜೆಪಿ ಅವರಿಗೆ ಓಪನ್ ಆಗಂತ ಇದ್ದೀನಿ, ನಾನು ಓಪನ್ ಆಗಂತ ಇದ್ದೀನಿ. ಅವ್ರಿಗೆ ಯಾವ ಹಿಂದೂ ಬೇಕಾಗಿಲ್ಲ, ಯಾವ ಮುಸಲ್ಮಾನ ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಬರೇ ಅಧಿಕಾರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಕೊಲೆ ಮಾಡುವವರಿಗೆ ಯಾವ ಉದ್ದೇಶ ಇತ್ತು ಅನ್ನುವಂಥದ್ದನ್ನ ಪೊಲೀಸರು ಹೇಳಬೇಕು. ಅಲ್ಲ, ಜಮೀರ್ ಅಹಮದ್ ಖಾನ್ ಅವರು ಹೇಳಿದಾರಲ್ಲ, ಖುದ್ದಾಗಿ ಅವರೇನಾದ್ರೂ ತನಿಖೆ ಮಾಡಿದ್ರಂತ ಹೇಗೆ? ಬಹುಶಃ ಅವರ ಮಾತಿನಲ್ಲಿ ಅದಕ್ಕೆ ಉತ್ತರ ಇದೆ ವಿದ್ಯಾ. ಅವರೇ ಹೇಳ್ತಾರೆ, ಕಾಂಗ್ರೆಸ್ ಅವರು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಿಜೆಪಿ ಅವರು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತನಿಖೆ ಮಾಡ್ಬೇಕಾಗಿರೋದು ಪೊಲೀಸ್ನವರು ಅಂತ. ಅದನ್ನ ಅರ್ಥ ಮಾಡ್ಕೊಂಡು ಹೇಳಿದ್ದಿದ್ರೆ ಬಹುಶಃ ಈ ಪ್ರಶ್ನೆ ಹುಡ್ತಾನೆ ಇರಲಿಲ್ಲ. ಯಾರ ಉದ್ದೇಶ ಏನಿತ್ತು, ಹಿನ್ನೆಲೆ ಏನಿತ್ತು, ಏನ್ ಘಟನೆ ನಡೀತು, ಯಾವ ಕಾರಣಕ್ಕಾಗಿ ನಡೀತು, ಅಂತಿಮವಾಗಿ ಏನಾಯ್ತು, ಇವೆಲ್ಲವನ್ನು ಕೂಡ ಹೇಳಬೇಕಾದವರು ಇನ್ವೆಸ್ಟಿಗೇಷನ್ ಆಫೀಸರ್ EO ತನಿಖಾಧಿಕಾರಿ, ಅವರು ತನಿಖೆ ಮಾಡಿದ ನಂತರ ರಿಪೋರ್ಟ್ ಕೊಡ್ತಾರೆ. ಜಮೀರ್ ಅವರು ಏನು ಬಿಜೆಪಿಗೆ ಉಪದೇಶ ಮಾಡ್ತಿದ್ದಾರೆ, ಉಳಿದವರಿಗೆ ಎಲ್ರಿಗೂ ಕೂಡ ಉಪದೇಶ ಮಾಡ್ತಿದ್ದಾರೆ, ಅದು ಅವರಿಗೂ ಅನ್ವಯ ಆಗುತ್ತೆ. ಹಾಗೆ ಬೇರೆಯವರಿಗೂ ಅನ್ವಯ ಆಗುತ್ತೋ ಅವರಿಗೂ ಕೂಡ ಅನ್ವಯ ಆಗುತ್ತೆ ಅನ್ನೋದು ಅಷ್ಟೇ ಸ್ಪಷ್ಟ. ಬಹುಶಃ ಅವರು ಮಾಡ್ತಿದ್ದಂತಹ ಭಾಷಣದಲ್ಲಿ ನೇರವಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು ಅವರು. ಅದ್ರ ಜೊತೆಗೆ ಯಾವುದೇ ಒಂದು ಸಾವಿನ ಪ್ರಕರಣ, ಅದರಲ್ಲೂ ಕೊಲೆ ಪ್ರಕರಣದ ಬಗ್ಗೆ ಮಾತನಾಡುವಾಗ ಅವರ ಸಂದೇಶ ಎಲ್ರಿಗೂ ಕೂಡ ತಲುಪುತ್ತೆ, ಅವರ ಕುಟುಂಬದವರಿಗೂ ತಲುಪುತ್ತೆ. ಯಾರ ಉದ್ದೇಶ ಏನೇ ಇರಲಿ, ಅಂತಿಮವಾಗಿ ಕೊಲೆ ಆಗಿದೆ ಅಲ್ಲಿ. ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಹಾಗೂ ಅವರೇ ಹೇಳಿದ ಹಾಗೆ ಅಂತಿಮವಾಗಿ ಪೊಲೀಸ್ನವರೇ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಕೊಡುವವರು.
ವಿದ್ಯಾ. ಅದರ ಜೊತೆಗೆ ವೀರೇಂದ್ರ ತೊಡೆ ಚುಚ್ಚಿದ್ರು, ತೊಡೆ ಚುಚ್ಚಿದಾಗ ನರ ಕಟ್ ಆಯ್ತು, ಹೀಗಾಗಿ ಅವನು ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ಇವರು ಮಾಡಿದ್ರ ದೃಶ್ಯಗಳಲ್ಲೇ ನಾವು ಗಮನಿಸ್ತಾ ಇದೀವಿ. ಅವತ್ತಿನ ಸಿಸಿಟಿವಿ ಫುಟೇಜ್ ಇದೆ ವೀರೇಂದ್ರ, ಅಮಾನವೀಯವಾಗಿ ರಾಕ್ಷಸರಂತೆ ಚುಚ್ಚಿ ಕೊಂದಿದ್ದಾರೆ ಚಂದ್ರುವನ್ನ. ಅದ್ಯಾರು ಕೊಂದಿದ್ದಾರೋ ಅವರು, ಅವರ ಒಂದು ನಡತೆ ಯಾವ ರೀತಿ ಆಗಿತ್ತು, ಅವರ ಒಂದು ಪೈಶಾಚಿಕತೆ ಯಾವ ರೀತಿ ಆಗಿತ್ತು, ಎಲ್ಲವೂ ಸಿಸಿಟಿವಿನಲ್ಲಿ ಸರಿಯಾಗಿದೆ. ಹಾಗಿದ್ದಾಗಲೂ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿಯ ಹೇಳಿಕೆಯನ್ನ ಕೊಡ್ತಾರೆ ಅನ್ನುವಂತ ಪಕ್ಷದಲ್ಲಿ ಎಲ್ಲ ಒಂದ ಕಡೆ ರಕ್ಷಣೆಗೆ ನಿಂತ್ಕೊಂಡು ಬಿಡ್ತಾರಾ ಅನ್ನುವಂತ ಅನುಮಾನ ಮೂಡೋದಿಲ್ವಾ ವೀರೇಂದ್ರ? ಬಹಳ ಸಹಜ, ಸ್ವಾಭಾವಿಕ. ಅದು ಆ ರೀತಿ ಅನುಮಾನ ಸ್ವಾಭಾವಿಕವಾಗಿ ಮೂಡುತ್ತೆ. ಮತ್ತೆ ಯಾವ್ದನ್ನ ಇವ್ರು ಸಮರ್ಥನೆ ಮಾಡ್ತಿದ್ದಾರೆ, ಯಾವ್ದ್ರ ಪರ ಹೇಳಿಕೆ ಕೊಡ್ತಿದ್ದಾರೆ, ಏನ್ ಮಾತನಾಡ್ತಿದ್ದಾರೆ, ಆ ವಿವೇಚನೆಯನ್ನ ಇರ್ಬೇಕಾಗುತ್ತೆ. ಈ ಒಬ್ಬ ರಾಜಕಾರಣಿ, ಶಾಸಕನಾದವನು, ಮಾಜಿ ಸಚಿವ ಹೇಳಿಕೆಯನ್ನ ಕೊಡುವಾಗ, ಅದು ಬಹಿರಂಗ ಭಾಷಣ ಮಾಡುವಾಗ, ನಾನು ಯಾರನ್ನ ಸಮರ್ಥಿಸ್ತಾ ಇದ್ದೇನೆ, ಯಾವ ಪ್ರಕರಣವನ್ನ ಸಮರ್ಥಿಸ್ತಾ ಇದ್ದೇನೆ, ಹಾಗೂ ಇದರ ಪರಿಣಾಮ ಏನು ಅನ್ನೋದನ್ನ ಕನಿಷ್ಠ ಆಲೋಚನೆ ಮಾಡದೆ ಹೋದ್ರೆ, ಆ ವಿವೇಚನೆಯನ್ನ ಅವರು ಅಲ್ಲಿ ಗಮನ ತೆಗೆದುಕೊಳ್ಳದೆ ಹೋದ್ರೆ ಈ ರೀತಿಯ ಹೇಳಿಕೆಗಳು ಬರುತ್ತೆ. ಬಹುಶಃ ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಜಮೀರ್ ಅಹಮದ್ ಖಾನ್ ಅವರು ಯಾರನ್ನ ಅಡ್ರೆಸ್ ಮಾಡ್ತಿದ್ದಾರೆ, ಏನಕ್ಕೋಸ್ಕರ ಅಡ್ರೆಸ್ ಮಾಡ್ತಿದ್ದಾರೆ, ಅದೆಲ್ಲಕ್ಕಿಂತ ಮುಖ್ಯ, ಒಬ್ಬ ಶಾಸಕನಾಗಿ, ಜನಪ್ರತಿನಿಧಿಯಾಗಿ, ಒಂದು ರಾಷ್ಟ್ರೀಯ ಪಕ್ಷದ ಸದಸ್ಯನಾಗಿ, ಮಾಜಿ ಸಚಿವನಾಗಿ ಜವಾಬ್ದಾರಿಯಿಂದ ಹೇಳಿಕೆ ಕೊಡಬೇಕಾಗುತ್ತೆ. ಅದನ್ನ ಇಲ್ಲಿ ಮರ್ತಿರೋದು ಕೂಡ ಸ್ಪಷ್ಟವಾಗಿ ಗೋಚರತೆ ವಿದ್ಯಾ. ಇದರ ಜೊತೆಗೆ ಬಿಜೆಪಿ ಅವರು 5 ಲಕ್ಷವನ್ನ ಕೊಟ್ಟು ಸೈಮನ್ ರಾಜ್ಗೆ ಗೃಹ ಸಚಿವರು ಮೊದಲೇ ಕೊಟ್ಟರಲ್ಲ ವೀರೇಂದ್ರ ಹೇಳಿಕೆ, ಆ ಹೇಳಿಕೆಯನ್ನ ಪುಷ್ಟೀಕರಿಸುವಂತಹ ರೀತಿಯಲ್ಲಿ ಸೈಮನ್ ರಾಜ್ ಕೈಲಿ ಹೇಳಿಕೆಯನ್ನ ಕೊಡಿಸಿದ್ರು, ಈ ಆರೋಪವನ್ನ ಕೂಡ ಮಾಡ್ತಾರೆ ವೀರೇಂದ್ರ. ಆರೋಪಗಳ ಸರಣಿಯೇ ಇದೆ ವಿದ್ಯಾ. ಅವರು 16 ಆರೋಪಗಳನ್ನ ಈ ಭಾಷಣದಲ್ಲಿ ಮಾಡಿದ್ದಾರೆ ಅವರು. ಆಯ್ತಾ, ನಾನು ಹೇಳಿದ್ನಲ್ಲ, ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ 16 ಆರೋಪಗಳನ್ನ ಮಾಡಿದ್ದಾರೆ. ಮತ್ತು ಬಿಜೆಪಿಗೆ ಏನು ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇದಾರಲ್ಲ, ಅದು ಎಷ್ಟರ ಮಟ್ಟಿಗೆ ರೆಲೆವೆಂಟ್, ಆ ಎಲ್ಲ ಪ್ರಶ್ನೆಗಳು ಕೂಡ ಇವರಿಗೂ ಅಷ್ಟೇ ರೆಲೆವೆಂಟ್ ಅನ್ನೋದನ್ನ ಅವ್ರು ಗಮನದಲ್ಲಿಟ್ಕೋಬೇಕು. ಫೈನಲಿ ಇವೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾದವರು ತನಿಖಾಧಿಕಾರಿ ಹಾಗೂ ತನಿಖೆಯ ವರದಿ, ಅದೇ ಅಂತಿಮ. ಅದನ್ನ ಬಿಟ್ಟುಬಿಟ್ಟು ಇವರೇ ಹೇಳಿಕೆ ಕೊಡ್ತಾ ಹೋಗ್ಬಿಟ್ರೆ ಬಿಜೆಪಿಯವರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ, ಕಾಂಗ್ರೆಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಏನ್ ಹೇಳಿದಾರಲ್ಲ, ಅದನ್ನ ಜಮೀರ್ ಅವರು ಅರ್ಥ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ವಿದ್ಯಾ. ಥ್ಯಾಂಕ್ ಯು ವೀರೇಂದ್ರ, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.